अमृता अमृता पिक द कॉल अमृता 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 ಸಿಕ್ಕಿದ್ದು ದೊಡ್ಡ ವರ ನಿನ್ನ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ಜೊತೆಯಲ್ಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಮಾತು ಉಳಿಸ್ಕೋತೀನಿ ನಂಗೋಸ್ಕರ ಅಲ್ಲದೆ ಇದ್ರು ನಿಂಗೋಸ್ಕರನಾದ್ರು ಮಾತು ಉಳಿಸ್ಕೋತೇನೆ ನಿಂಗೋಸ್ಕರ ಬದುಕ್ತೀನಿ ಈ ಟೆನ್ಷನ್ ಅಲ್ಲಿ ಬಿದ್ದು ಫೋನ್ ಮಾಡಿರೋದೇ ಮರ್ತ್ ಬಿಟ್ಟಿದೀನಿ ಏನ್ ಅನ್ಕೊಂಡ್ರು ಏನು ಅವ್ರಿಗೆ ಸಾರಿ ಹೇಳೋವರೆಗೂ ನನಗ್ ಮನಃಶಾಂತಿನೇ ಇರಲ್ಲ ಫೋನ್ ಪಿಕ್ ಮಾಡ್ತಿಲ್ಲ ಕೋಪ ಬಂದಿದ್ಯೋ ಏನೋ
ಪಿಕ್ ಮಾಡಿ. ಏನಾಗಿರುತ್ತೆ? ಪಾಪಿ, ನಾನು ಅವ್ರು ಫೋನ್ ಮಾಡಿದಾಗ ಫೋನ್ ಎತ್ತಿದ್ರೆ ಚೆನ್ನಾಗಿರ್ತಿತ್ತು. ಪ್ಲೀಸ್ ಲಿಫ್ಟ್ ಮಾಡ್ರಿ. ಅಮೃತ, ಯಾರಿಗ ಫೋನು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ. ಅವ್ರಾ? ಯಾರವರು? ಅವರೇ. ಅದೇ, ಅವ್ರಂದ್ರೆ ಯಾರು? ಅಯ್ಯೋ, ಅವ್ರೆ ಅಂತ ಹೇಳ್ತಿದ್ದೀನಲ್ಲ. ಅಬ್ಬಾ, ಅವ್ರೇ ಅವ್ರೆ ಅಂದ್ರೆ ನನ್ಗೆ ಹೇಗ್ ಗೊತ್ತಾಗುತ್ತೆ? ಈ ಟೈಮಲ್ಲಿ ತಮಾಷೆ ಯಾಕೆ? ಆನಂದ್ ಅವರು ಫೋನ್ ತೆಗಿತಾ ಇಲ್ಲ. ಓಹೋ, ಆನಂದ. ಹಾ, ಅವರು ಫೋನ್ ಮಾಡಿದ್ದಾರೆ. ನಾನ್ ಕೆಲ್ಸದಲ್ಲಿ ಬಿಸಿಯಾಗಿ ಫೋನೇ ನೋಡ್ಕೊಂಡಿಲ್ಲ. ಈಗ ನಾನ್ ಕಾಲ್ ಮಾಡಿದ್ರೆ ಫೋನ್ ರಿಂಗ್ ಆಗ್ತಿದ್ದೆ, ಆದ್ರೆ ಅವ್ರು ಪಿಕ್ಕೇ ಮಾಡ್ತಿಲ್ಲ. ಅಷ್ಟಕ್ಕೆ ಟೆನ್ಷನ್ ಆಗೋದಾ? ಎಷ್ಟೊಂದ್ ಸಲ ಕಾಲ್ ಮಾಡಿದ್ರು ಪಿಕ್ ಮಾಡದೆ ಹೋದ್ರೆ ಟೆನ್ಷನ್ ಆಗಲ್ವಾ? ಬಿಸಿ ಆಗಿದ್ದಾನೆ ಅನ್ಸುತ್ತೆ. ಒಂದ್ ಸ್ವಲ್ಪ ಆದ್ಮೇಲೆ ಅವನೇ ಫೋನ್ ಮಾಡ್ತಾನೆ ಬಿಡು. ಫೋನ್ ಎತ್ತಕ್ಕಾಗ್ದಿರೋಷ್ಟು ಬಿಸಿ ಯಾಕೆ? ನಾನ್ ಆಗ್ಲೇ ಹೇಳ್ದೆ ಹೊರಗ್ ಹೋಗ್ಬೇಡಿ ಅಂತ, ನನ್ ಮಾತೆ ಕೇಳಲಿಲ್ಲ. ಹೌದಾ? ಹಾಗಾದ್ರೆ ಅವ್ನ್ ಪಕ್ಕ ಆಫೀಸ್ಗೆ ಹೋಗಿರ್ತಾನೆ, ಯಾವ್ದೋ ಮೀಟಿಂಗ್ ಅಲ್ಲಿ ಇರ್ತಾನೆ. ನೀನ್ ಟೆನ್ಷನ್ ಆಗ್ಬೇಡ. ಏನು, ಏನು ಟೆನ್ಷನ್ ಮಾಡ್ಕೋಬೇಡ ಅಂತಿದ್ಯಾ? ಏನಾಯ್ತು? ಏನಿಲ್ಲ ಅಮ್ಮ, ಅಮೃತ ಆನಂದ್ಗೆ ಫೋನ್ ಮಾಡಿದ್ಲಂತೆ. ಆನಂದ್ ಫೋನ್ ಪಿಕ್ ಮಾಡ್ತಿಲ್ವಂತೆ, ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ದಾಳೆ. ಓ, ಅಷ್ಟೇನಾ? ಅದ್ ಹಾಗಲ್ಲ ಅಮ್ಮ, ಅವರು ಅಮ್ಮ ತಾಯಿ. ನಿನ್ ಗಂಡ, ಸಾರಿ, ಅದೇ ನಿನ್ ಭಾವಿ ಗಂಡ ನಿನ್ ಮಿಸ್ ಕಾಲ್ ನೋಡಿ ಫೋನ್ ಮಾಡ್ತಾರೆ, ನನ್ನ ನಂಬು. ನೀನ್ ಬಾ ಅಮ್ಮ, ತುಂಬಾ ಕೆಲ್ಸಗಳಿವೆ. ಅಮ್ಮ, ನಾನವ್ರ ಹತ್ರ. ನೀನ್ ಹೋಗ ಅಮೃತ, ಹೋಗು. ನೀನ್ ಕರ್ಕೊಂಡ್ ಹೋಗಮ್ಮ, ಪ್ರತಿ ಚಿಕ್ಕ ವಿಷಯಕ್ಕೂ ಟೆನ್ಷನ್. ನೀನ್ ಹೋಗು. ಹೌದು, ಇವನೇನು ಅಮೃತನ್ ಫೋನ್ಗೋಸ್ಕರ ಕಾಯೋನು? ಎಷ್ಟರಿ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ವಂತೆ. ಏನಾಯ್ತು ಇವನ್ಗೆ? ಹಲೋ ಅಮ್ಮ, ನಾನ್ ಸಂದೀಪ್ ಮಾತಾಡ್ತಿರೋದು. ಹೇಳ್ ಸಂದೀಪ್. ಆನಂದ್ ಫೋನ್ ಪಿಕ್ ಮಾಡ್ತಿಲ್ಲ, ಮನೆಗೇನಾದ್ರು ಬಂದ? ಬೇಡ ಬೇಡ ಅಂತ ಹೇಳಿದ್ರು, ಅವನ್ ಆಫೀಸ್ಗೆ ಹೋದ ಸಂದೀಪ್. ನಾನ್ ಫೋನ್ ಮಾಡ್ತಾನೆ ಇದ್ದೀನಿ, ಅವನ್ ರಿಸೀವೇ ಮಾಡ್ತಿಲ್ಲ. ಇನ್ನು ಮದ್ವೆ ಕೆಲ್ಸಗಳು ತುಂಬಾ ಇದೆ, ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸರಿ, ನಾನ್ ಬರ್ತಿದ್ದೀನಮ್ಮ. ಸರಿ ಸಂದೀಪ್.
ಈಗಲೂ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸರಿ ಟ್ರೈ ಮಾಡಿ. ಅಮ್ಮ ಬಂದ್ಯಾ ಸಂದೀಪ್? ಆನಂದ್ ಮಾತಾಡದ್ನ? ಇಲ್ಲಮ್ಮ, ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಏನ್ ಸಂದೀಪ್ ಇದು, ನಾಳೆ ಮದ್ವೆ ಇದೆ, ಇವತ್ತೆಷ್ಟು ಕೆಲ್ಸಗಳಿರುತ್ತೆ, ಈ ಟೈಮಲ್ಲಿ ಅವನು ಹೀಗ್ ಮಾಡಿದ್ರೆ ಹೇಗೆ? ಅಮ್ಮ, ಆನಂದ್ ಬಗ್ಗೆ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ? ಅವನ್ಗೆ ಡ್ಯೂಟಿನೇ ಫಸ್ಟ್, ಮಿಕ್ಕಿದೆಲ್ಲ ಆಮೇಲೆ. ಎಷ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದನೋ ಏನೋ, ನೀವ್ ಗಾಬರಿ ಆಗ್ಬೇಡಿ. ಮದ್ವೆ ಶಾಸ್ತ್ರ ಆದ್ಮೇಲೆ ಮನೆ ದಾಟ್ಬಾರ್ದು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳದೆ ಹಾಗೆ ಹೋದ. ಹೋದ್ರೆ ಹೋದ, ಫೋನ್ ರಿಸೀವ್ ಮಾಡ್ಬೇಕಲ್ವಾ. ಅಮ್ಮ, ಇವಾಗ ಏನಾಯ್ತು ಅಂತ, ನಾನು ಇದೀನಲ್ವಾ, ಇನ್ನೊಂದು 1 hour ಅಲ್ಲಿ ಅವನ ಕರ್ಕೊಂಡ್ಬರ್ತೀನಿ. ನೀವು ನಿಶ್ಚಿಂತೆಯಾಗಿ ಮದುವೆ ಕೆಲಸ ನೋಡ್ಕೊಳ್ಳಿ. ಅವ್ ನಿನಗ್ ಫೋನ್ ಮಾಡಿದ್ರೆ ತಕ್ಷಣ ನನಗೆ ಕಾಲ್ ಮಾಡಕ್ ಹೇಳು ಸಂದೀಪ್. ಆಯ್ತಮ್ಮ, ನಾನು ಹೊರಡ್ತೀನಿ. ಹಲೋ. ಹಲೋ, ಯಾರು? ನಾನ್ ಪ್ಯೂನ್ ಸತ್ಯ ಸರ್. ನೀವ್ಯಾರು? ನನ್ ಕಮಿಷನರ್ ಅವ್ರ ಫ್ರೆಂಡ್ ಸಂದೀಪ್ ಅಂತ. ಹೇಳಿ ಸರ್. ಒಂದ್ಸಲಿ ಕಮಿಷನರ್ ಅವ್ರಿಗೆ ಫೋನ್ ಕೊಡ್ತೀಯಾ? ಕಮಿಷನರ್ ಅವ್ರು ಇಲ್ಲ ಸರ್. ಇಲ್ವಾ? ಅವ್ರ ಮದ್ವೆ ಅಲ್ವಾ ಸರ್, ಅವ್ರ ಆಫೀಸ್ಗೆ ಇವತ್ತು ಬಂದಿಲ್ಲ. ಬಂದಿಲ್ವಾ? ಹೌದು ಸರ್. ಫೋನ್ ಏನಾದ್ರು ಮಾಡಿದ್ರ? ಅಯ್ಯೋ ಇಲ್ಲ ಸರ್. ಆಫೀಸಲ್ಲೂ ಇಲ್ಲ, ಮನೆಗೂ ಬಂದಿಲ್ಲ, ಫೋನು ಪಿಕ್ ಮಾಡ್ತಿಲ್ಲ. ಎಲ್ಲಿಗೆ ಹೋಗಿದ್ದಾನೆ ಇವನು? ಡಾಕ್ಟರ್, ಏನಾಯ್ತು? ಆಕ್ಸಿಡೆಂಟ್ ಆಗಿದೆ ಡಾಕ್ಟರ್, ಅವರು ಮುನ್ಸಿಪಲ್ ಕಮಿಷನರ್. ಓಕೆ ಓಕೆ, ನಾನು ನೋಡ್ಕೊಂತೀನಿ. ಹಲೋ,
ಹಲೋ ಸರ್, ಸಂದೀಪ್ ಅವರಾ? ಹೌದು, ನೀವ್ಯಾರು? ಸರ್, ನಾನು ಆನಂದ್ ಸರ್ ಅವ್ರ ಪಿ ಎ ಮಾತಾಡ್ತಾ ಇದ್ದೀನಿ ಸರ್. ಹಾ ಹೇಳಿ. ಆನಂದ್ ಸರ್ಗೆ ಆಕ್ಸಿಡೆಂಟ್ ಆಗಿದೆ ಸರ್. ಏನಂದ್ರಿ ಸರ್? ಆನಂದ್ ಸರ್ಗೆ ಆಕ್ಸಿಡೆಂಟ್ ಆಗಿದೆ ಸರ್, ತುಂಬಾ ರಕ್ತ ಹೋಗಿದೆ. ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ. ಯಾವ ಹಾಸ್ಪಿಟಲ್? ಆದಿತ್ಯ ಹಾಸ್ಪಿಟಲ್ ಸರ್, ಜೆಪಿ ನಗರ. ನಾನು ಈಗಲೇ ಬರ್ತಿದ್ದೀನಿ. ಓಕೆ, ಬನ್ನಿ ಸರ್. ಆನಂದ್ ಅಂತ ಆಕ್ಸಿಡೆಂಟ್ ಕೇಸು, ಎಲ್ಲಿದ್ದಾರೆ? ಹಾಗೆ ಸ್ಟ್ರೈಟ್ ಆಗಿ ಹೋಗಿ. ಥ್ಯಾಂಕ್ ಯು. ನೀವು? ಸರ್, ನಾನು ಆನಂದ್ ಅವ್ರ ಪಿ ಎ ಸರ್. ನೀವು ಸಂದೀಪ್ ಅಲ್ವಾ? ಹೌದು. ಆನಂದ್ ಹೇಗಿದ್ದಾನೆ? ಟ್ರೀಟ್ಮೆಂಟ್ ನಡೀತಾ ಇದೆ ಸರ್. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನನ್ನ ಹೆಸರು ಸಂದೀಪ್. ಆನಂದ್ ಹೇಗಿದ್ದಾನೆ? ಪೇಷಂಟ್, ನೀವೇನಾಗ್ತೀರಾ? ಆನಂದ್ ನನ್ನ ಕ್ಲೋಸ್ ಫ್ರೆಂಡ್ ಡಾಕ್ಟರ್, ತುಂಬಾ ಬೇಕಾದವನು. ನಿಮ್ಮ ಹತ್ರ ಮಾತಾಡಬೇಕು, ನನ್ನ ಜೊತೆ ಒಳಗೆ ಬನ್ನಿ. ಹಾ. ಮದುವೆ ಅಂತಾದ್ರೆ ಆ ಹುಡುಗಿನೇ ಆಗ್ತೀನಿ. ನಾನ್ ಹೇಳಿದ್ದು ಈ ಹುಡುಗಿನ ಕಣೋ? ನಿಜವಾಗ್ಲೂ? ನಾ ಏ ನಿನ್ಮೇಲೆ ಆಹಣೆ ಕಣೋ, ಇದೇ ಹುಡುಗಿ ಕಣೋ? ನಿನ್ ಮಾತನ್ ಕೇಳಿ ನನ್ ಮದುವೆ ಮಾಡ್ಕೊಳ್ಳೋದಕ್ಕಿಂತ ನನ್ ಮೆಚ್ಚಿ ನನ್ ಮದುವೆ ಮಾಡ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಕಣೋ.